ಇನ್ನು ದರ್ಶನ್ ಗೆ ಸಂಬಂಧಪಟ್ಟಂತಹ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ರೇಣುಕಾ ಸ್ವಾಮಿ ಹತ್ಯೆಗೆ ಸ್ಫೋಟಕ ಸುಳಿವನ್ ಸಿಕ್ಕಿದೆ. ಹಾಗಾದ್ರೆ ಏನದು? ದರ್ಶನ್ ಗೆ ಮುಳುವಾಯ್ತ ಹಾಗಾದ್ರೆ ಆ ಒಂದು ವಸ್ತು ಏನ್? ಆ ವಸ್ತು ದರ್ಶನ್ ಗೆ ಸಂಬಂಧಪಟ್ಟಂತಹ ಈ ಕೊಲೆ ಕೇಸ್ ಗೆ ಸಂಬಂಧಪಟ್ಟಂತಹ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಅಪ್ಡೇಟ್. ಆ ಒಂದು ವಸ್ತು ಈಗ ದರ್ಶನ್ ಗೆ ಮುಳುವಾಯ್ತ, ದರ್ಶನ್ ಗೆ ಮುಳುವಾಯ್ತ. 1 ಲಕ್ಷದ ಜೀನ್ಸ್ ಪ್ಯಾಂಟ್, ಲಕ್ಷಗಟ್ಟಲೆ ಕೊಟ್ಟು ಜೀನ್ಸ್ ಪ್ಯಾಂಟ್ ಅನ್ನ ಖರೀದಿ ಮಾಡಿದ್ರು ದರ್ಶನ್. ಕೊಲೆ ಕೇಸ್ನಲ್ಲಿ 200ಕ್ಕೂ ಅಧಿಕ ಸಾಕ್ಷಿಗಳನ್ನ ಖಾಕಿ ಪಡೆ ಈಗಾಗಲೇ ಕಲೆ ಹಾಕಿದೆ. ದರ್ಶನ ಧರಿಸುವಂತಹ ಜೀನ್ಸ್ ಪ್ಯಾಂಟ್ನ ಬೆಲೆ 50ರಿಂದ 1 ಲಕ್ಷ ರೂಪಾಯಿ. ಕೊಲೆಯಾದಂತಹ ದಿನವೂ ಕೂಡ ದರ್ಶನ್ 1 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಪ್ಯಾಂಟ್ ಅನ್ನ ಧರಿಸಿ. ಈ ಒಂದು ಪ್ಯಾಂಟ್ ಈಗ ಮುಳುವಾಯ್ತ ದರ್ಶನ್ಗೆ. ಯಾಕಂದ್ರೆ ಆ ಬಟ್ಟೆ ಮೇಲೆ ಮೃತ ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಪತ್ತೆಯಾಗಿದೆ. ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ದೃಢಪಟ್ಟಿದೆ ಎಲ್ಲವೂ. ಸಿಸಿಟಿವಿ, ಸಿಮ್ ಕಾರ್ಡ್ ಸೇರಿ ಅನೇಕ ಸಾಕ್ಷಿಗಳನ್ನ ದರ್ಶನ್ ನಾಶಪಡಿಸಿದ್ರು. ಆದ್ರೆ ಇರುವಂತ ಪ್ರಶ್ನೆ, ಈ ಬಟ್ಟೆಗಳನ್ನ ಯಾಕೆ ನಾಶ ಮಾಡಲಿಲ್ಲ? ಹಾಗಾದ್ರೆ ಅದೇ ಈಗ ದರ್ಶನ್ಗೆ ಮುಳುವಾಯ್ತ ಅನ್ನುವಂತ ಪ್ರಶ್ನೆ ಇದೆ. ಸಹಜವಾಗಿ ಈ ಬಟ್ಟೆಗಳನ್ನ ಪೊಲೀಸರು ಜಪ್ತಿ ಮಾಡಿದ್ರು, ಎಫ್ಎಸ್ಎಲ್ ರಿಪೋರ್ಟ್ಗೆ ಕಳಿಸಿದ್ರು. ಎಫ್ಎಸ್ಎಲ್ ರಿಪೋರ್ಟ್ ನಲ್ಲಿ ಲುಮಿನಾಲ್ ಟೆಸ್ಟ್ ನಲ್ಲಿ ಪತ್ತೆಯಾಯಿತು, ರೇಣುಕಾ ಸ್ವಾಮಿಯ ರಕ್ತದ ಕಲೆಗಳು ಈ ಬಟ್ಟೆ ಮೇಲೆ ಇದೆ ಅನ್ನುವಂಥದ್ದು. ಈಗ ಅದು ದರ್ಶನ್ಗೆ ಮುಳುವಾಗಿದೆ. ಇನ್ನು ಮತ್ತೊಂದು ಕಡೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ನಟ ದರ್ಶನ್ ವಿಲವಿಲ ಒದ್ದಾಡ್ತಾ ಇದ್ದಾರೆ. 50 ದಿನ ಕಳೆದಿದೆ ದರ್ಶನ್ ಜೈಲ್ ಪಾಲಾಗಿ. ಜಾಮೀನು ಪಡೆಯೋದಕ್ಕೆ ದರ್ಶನ್ ಇನ್ನಿಲ್ಲದಂತಹ ಯತ್ನ ಮಾಡ್ತಾ ಇದ್ದಾರೆ. ಮನೆ ಊಟಕ್ಕಾಗಿ ಯತ್ನ ಒಂದು ಕಡೆ, ಈಗ ಜಾಮೀನು ಪಡೆಯೋದಕ್ಕೆ ದರ್ಶನ್ ಯತ್ನ. ಬೇಲ್ಗಾಗಿ ದರ್ಶನ್ ಮಾಡ್ತಾ ಇರುವ ಕಸರತ್ ಎಂಥದ್ದು? ಹಾಗಾದ್ರೆ ಈಗ ಪ್ರಭಾವಿ ನಾಯಕರ ಬೆನ್ನು ಬಿದ್ದಿದ್ದಾನಂತೆ ದರ್ಶನ್. ಬೇಗ ಚಾರ್ಜ್ ಶೀಟ್ ಅನ್ನ ಹಾಕಬೇಕು ಅಂತ ಪೊಲೀಸರಿಗೆ ಹೇಳಿ ಒತ್ತಡ ಹಾಕಿಸ್ತಾ ಇದ್ದಾರೆ ದರ್ಶನ್. ಪ್ರಭಾವಿಗಳಿಂದ ಒತ್ತಡ ಹಾಕಿಸಲು ಯತ್ನ ದರ್ಶನ್. ರಿಂದ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರೆ ಆದಷ್ಟು ಬೇಗ ಜಾಮೀನು ಪಡೆಯೋದಕ್ಕೆ ಪ್ಲಾನ್. ಚಾರ್ಜ್ ಶೀಟ್ ಹಾಕದ ಹೊರತು ದರ್ಶನ್ಗೆ ಜಾಮೀನು ಸಿಗೋದಿಲ್ಲ. ಹಾಗಾಗಿ ಬಹಳಷ್ಟು ಒತ್ತಡಗಳನ್ನ ಪ್ರಭಾವಿಗಳಿಂದ ಹಾಕಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದರ್ಶನ್ ಚೇತನ್, ಇಲ್ಲಿವರೆಗೂ ನಾವು ಕೇಳ್ತಾ ಇದ್ವಿ ದರ್ಶನ್ಗೆ ಮನೆ ಊಟ ಕೊಡಿಸೋದ್ರಲ್ಲಿ ಒಂದಿಷ್ಟು ಒತ್ತಡಗಳು ಹಾಕ್ತಾ ಇದ್ರು ಅಂತ. ಈಗ ಇಷ್ಟು ಅವಸರ ಯಾಕೆ ಚಾರ್ಜ್ ಶೀಟ್ ಹಾಕೋದ್ರಲ್ಲಿ? ಅರುಣ್, ಅಂತಂದ್ರೆ ಚಾರ್ಜ್ ಶೀಟ್ ಹಾಕಿದ್ರೆ ಅವರು ಬೇಲ್ ಅಪ್ಲಿಕೇಶನ್ ಅನ್ನ ಮೂವ್ ಮಾಡ್ಕೊಳ್ಬಹುದು. ಈ ಕಾರಣಕ್ಕೇನೆ ಒಂದು ಪ್ರಭಾವಿ ಪೊಲಿಟಿಷಿಯನ್ಸ್ ಇಂದ ಪೊಲೀಸರ ಮೇಲೆ ಒಂದು ಪ್ರಭಾವವನ್ನ ದರ್ಶನ್ ಬೀರ್ತಾ ಇದ್ದಾರೆ. ಯಾಕಂದ್ರೆ ಚಾರ್ಜ್ ಶೀಟ್ ಅನ್ನ ಆದಷ್ಟು ಬೇಗ ಸಲ್ಲಿಕೆ ಮಾಡೋದಕ್ಕೆ ಒಂದು ಪೊಲೀಸರಿಗೆ ಸೂಚನೆಯನ್ನ ಕೊಡಿ ಅಂತ ಅಂದ್ಬಿಟ್ಟು ರಾಜಕಾರಣಿಗಳನ್ನ ದುಂಬಲ್ ಬಿದ್ದಿರೋಂಥದ್ದು. ಅಂದ್ರೆ ಕೆಲ ಪೊಲಿಟಿಷಿಯನ್ಸ್ ಕೂಡ ಒಂದು ಪೊಲೀಸರಿಗೆ ಒಂದು ಕರೆ ಮಾಡಿ ಮೌಖಿಕವಾಗಿ ಒಂದು ಇದ್ರ ಬಗ್ಗೆ ಅಂದ್ರೆ ಆದಷ್ಟು ಬೇಗ ಒಂದು ಚಾರ್ಜ್ ಶೀಟ್ ಫೈಲ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಿರೋಂಥದ್ದು. ಆದ್ರೆ ಪ್ರಕರಣದ ತನಿಖೆ ಕಂಪ್ಲೀಟ್ ಆಗಿ ಮುಗಿದಿದೆ. ವರದಿಗಳು, FSL ವರದಿಗಳು ಬರ್ಬೇಕಾಗಿರೋದು ಬಾಕಿ ಇದೆ. ಹೀಗಾಗಿನೇ ಆ ಒಂದು ವರದಿಗೋಸ್ಕರನ ಸಹ ಪೊಲೀಸರು ಕಾಯ್ತಿರುವಂತದ್ದು. ಪೊಲೀಸರಿಗೆ ಮೇಲಿಂದ ಮೇಲೆ ಪ್ರೆಷರ್ ಬೀಳ್ತಾನೆ ಇದೆ, ಆದಷ್ಟು ಬೇಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿ ಅಂತ ಅಂದ್ಬಿಟ್ಟು. ಆದ್ರೂ ಕೂಡ ಇನ್ನು FSL ವರದಿ ಬಾಕಿ ಇರೋದ್ರಿಂದ ಆಗಸ್ಟ್ ಕೊನೆ ವಾರ, ಅಂದ್ರೆ ಈ ತಿಂಗಳ ಕೊನೆ ವಾರ ಅಥವಾ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ದರ್ಶನ್ ಪ್ರಕರಣದ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಒಂದು ಸಾಧ್ಯತೆ ಇರುವಂತದ್ದು. ಸದ್ಯಕ್ಕೆ ಪ್ರೆಷರ್ ಅಂತ ಹಾಕಿಸ್ತಾ ಇದ್ದಾರೆ. ಮತ್ತೆ ಬೇಲ್ಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಒಂದು ದಾಖಲೆಗಳು ಬೇಕು, ಎಲ್ಲ ಒಂದು ದಾಖಲೆಗಳ ಕ್ರೋಢೀಕರಣವನ್ನು ಕೂಡ ದರ್ಶನ್ ಪರ ವಕೀಲರು ಮಾಡ್ಕೊಂಡಿರುವಂತದ್ದು. ಸದ್ಯಕ್ಕೆ ಆದಷ್ಟು ಬೇಗ ಚಾರ್ಜ್ ಶೀಟ್ ಹಾಕ್ಲಿ ಅಂತ ಪ್ರೆಷರ್ ಅಂತ ಹಾಕಿಸ್ತಿದ್ದಾರೆ. ಆದ್ರೆ FSL ವರದಿ ಬರಬೇಕಾಗಿರೋ ಹಿನ್ನೆಲೆಯಲ್ಲಿ ಈ ತಿಂಗಳು ಕೊನೆ ಅಥವಾ ಸೆಪ್ಟೆಂಬರ್ 1st ವೀಕ್ ಅಲ್ಲಿ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಪೊಲೀಸರು ಮಾಡಲಿದ್ದಾರೆ. ಅರುಣ್, ಥ್ಯಾಂಕ್ ಯು ಚೇತನ್. ಎಲ್ಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.